ಅಮ್ಮಾ ಈ ಸೀರೆ ದಾಮಿನಿಗೆ ವಾವ್ ಎಷ್ಟು ಚೆನ್ನಾಗಿದೆನೆ ಈ ಕಲರ್ ದಾಮಿನಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದೇ ಕಲರ್ ಅಲ್ಲಿ ಇನ್ನೊಂದು ಸೀರೆ ಇತ್ತಮ್ಮ ತುಂಬಾ ಗ್ರ್ಯಾಂಡ್ ಆಗಿತ್ತು ಅದರ ಸ್ವಲ್ಪ ಬೆಲೆ ಜಾಸ್ತಿ ಅಷ್ಟೇ ನಿಮ್ಮ ಮುದ್ದಿನ ಮಗಳು ಈ ಮನೆ ಫೈನಾನ್ಸ್ ಮಿನಿಸ್ಟರ್ ನಿವೇದಿತಾ ರಾಣಿ ಅವರು ಬೇಡ ಬಜೆಟ್ ಜಾಸ್ತಿ ಅಂತಿದ್ರು ಲೇ ಅದನ್ನೇ ತಂದಿದ್ರೆ ನಿಮ್ಮ ತಾತನ ಮನೆ ಗಂಟೆನಾದರೂ ಹೊರಟ ಹೋಗ್ತಿತ್ತ ಇಷ್ಟಕ್ಕೆ ಆ ದುಡ್ಡು ನಿನ್ನ ಕೈಯಿಂದ ಕೊಡಬೇಕಾಗಿತ್ತ ದುಡ್ಡು ಕೈಯಿಂದ ಅಲ್ಲದೆ ನನ್ನ ಕಾಲಿಂದಲ ಕೊಡ್ತಾರೆ ಹೋಗಮ್ಮ ತಾತನ ಮನೆ ಗಂಟೆಲ್ಲ ನಮ್ಮ ಮನೆ ಗಂಟೆ ಹೋಗ್ತಿತ್ತು ಓಹೋ ಒಂದು 200 300 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ರೆ ತಮ್ಮ ಬಜೆಟ್ ಕಮ್ಮಿ ಆಗಿಬಿಡ್ತಿತ್ತೇನೋ ಒಂದು 200 300 ರೂಪಾಯಿ ಅಂತ ಕೇವಲವಾಗಿ ಮಾತಾಡ್ತಿಲ್ಲ ಎಲ್ಲಿ ಒಂದು 50 ರೂಪಾಯಿ ದುಡ್ಡು ತರ್ಸು ಓಹೋ ನೀನೇನ್ ಮಹಾ ಸಂಪಾದನೆ ಮಾಡ್ತಾ ಇರೋದು ಸಂಪಾದನೆ ಮಾಡೋರು ತನ್ ಕೊಟ್ಟಿರೋ ದುಡ್ಡನ್ನ ತಾನೆ ನೀನ್ ಖರ್ಚು ಮಾಡ್ತಿರೋದು ನಾನು ಸಂಪಾದನೆ ಮಾಡದೇ ಇರಬಹುದು ಆದ್ರೆ ಸಂಪಾದನೆ ಮಾಡೋರು ಕಷ್ಟ ಏನಪ್ಪ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಂ ನಿಮ್ಮ ಒಬ್ಬರಿಗೆಲ್ಲ ಗೊತ್ತಿರೋದು ನಮಗೂ ಗೊತ್ತಿದೆ ನಿಮಗೆ ಏನು ಗೊತ್ತು ಗೊತ್ತಿದ್ದಿದ್ರೆ 200 300 ರೂಪಾಯಿ ಅಂತ ಕೇವಲವಾಗಿ ಮಾತಾಡ್ತಿದ್ರಾ ರೀ ಯಜಮಾನ್ರೆ ಬರಿ ನಕ್ತ ಕೂತ್ಕೊಂಡ್ರೆ ಏನು ಆಗಲ್ಲ ನಿಮ್ಮ ಮಕ್ಕಳು ನನ್ನ ಕಾರ್ಯವೈಖರಿ ಬಗ್ಗೆ ದಾಳಿ ಮಾಡ್ತಿದ್ದಾರೆ ಸ್ವಲ್ಪ ಬುದ್ಧಿ ಹೇಳಿ ನಿಮಗೆಲ್ಲರಿಗೂ ಬುದ್ಧಿ ಹೇಳೋಷ್ಟು ಬುದ್ಧಿ ನನಗಿದ್ದಿದ್ರೆ ಈ ಪುಟ್ಟ ಮನೆಯ ಹಣಕಾಸಿನ ವ್ಯವಸ್ಥೆನ ನಿನಗೆ ಬಿಟ್ಟು ಕೊಡ್ತಾ ಇದ್ನ ಪುಟ್ಟ ನೀನು ಬುದ್ಧಿವಂತಳು ಅಂತ ತಾನೇ ಇದೆ ಇದೆ ನನಗೆ ಇಷ್ಟ ಆಗದಿರೋದು ಐಸ್ ಇಡೋದು ನೈಸ್ ಮಾಡೋದು ನೋಡಿ ಇವಾಗ ತಂದಿರೋದು ಇಷ್ಟ ಆದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ವಾಪಸ್ ಕೊಡಿ ನಾನು ಅಂಗಡಿ ಒಂದು ಕೈಕಾಲಾದರೂ ಹಿಡ್ಕೊಂಡು ವಾಪಸ್ ಕೊಟ್ಟು ದುಡ್ಡು ತಗೊಂಡು ನಿಮ್ಮ ಕೈಲೇ ಕೊಡ್ತೀನಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳ್ರಪ್ಪ ನನಗಂತೂ ಈ ಜವಾಬ್ದಾರಿ ಬೇಡ ಏನು ನಿವೇದಿತ ಹೇಳಿದಾಗೆ ನಿಮ್ಮಲ್ಲಿ ಯಾರಾದರೂ ಜವಾಬ್ದಾರಿನ ತಗೋತೀರಾ ಅಯ್ಯಯ್ಯೋ ಇವಳು ನನಗಿಂತ ಚಿಕ್ಕವಳಾದರೂ ಪರವಾಗಿಲ್ಲ ಇವಳತ್ರ ಸಾರಿ ಹೇಳ್ತೀನಿ ಹೊರತು ನಾನು ಮಾತ್ರ ಮನೆ ಜವಾಬ್ದಾರಿ ತಗೊಳ್ಳಲ್ಲಮ್ಮ ನಾನು ಅಷ್ಟೇ ನೋಡಿ ಇವರೆಲ್ಲರೂ ಬೇಡ ಅಂತಿದ್ದಾರೆ ಈಗ ಉಳಿದಿರೋದು ನೀನೊಬ್ಳೆ ನೀನೇ ವಹಿಸ್ಕೊಂಡು ಬಿಡು ನಾನೇನೋ ಜವಾಬ್ದಾರಿ ವಹಿಸ್ಕೊಳ್ಳೋಕೆ ಸಿದ್ದಪ್ಪ ಆದರೆ ನನ್ನ ಮುದ್ದಿನ ಮಗಳು ತನ್ನ ಸೀಟ್ ಹೊರಟ ಹೋಗುತ್ತಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಅಲ್ವೇನು ಪುಟ ನಿಮ್ಮ ಅನುಕಂಪ ಸೀಟೇ ನನಗೆ ಬೇಕಾಗಿಲ್ಲ ರೀ ಸದಾನಂದ ಮೂರ್ತಿಗಳೇ ಇನ್ಮೇಲೆ ಈ ಮನೆ ಫೈನಾನ್ಸ್ ಮಿನಿಸ್ಟರ್ ಸೀಟು ನಿಮ್ಮ ಹೋಮ್ ಮಿನಿಸ್ಟರ್ದೆ ನೀನು ಹೇಳಿದ್ದು 100% ಕರೆಕ್ಟ್ ಅಮ್ಮ ನೀನೇ ನಮ್ಮ ಹೋಮ್ ಮಿನಿಸ್ಟರ್ ನೀನೇ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅಂತ ನಾವೆಲ್ಲ ಒಮ್ಮತದಿಂದ ಆಯ್ಕೆ ಮಾಡಿದೀವಿ ಏನಂತೀರಾ ಎಲ್ಲರೂ ಹೌದು 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 ಏ ಏನ್ರೇ ಇಷ್ಟು ಬೇಗ ಪಾರ್ಟಿ ಚೇಂಜ್ ಮಾಡಿಬಿಟ್ರಾ ಯಾಕಮ್ಮ ನೀವು ನಮ್ಮ ಪಾರ್ಟಿಗೆ ಸೇರಲ್ವಾ ಸರಿ ಬಿಡು ನಾನು ಒಬ್ಳೇ ಯಾಕೆ ವಿರೋಧ ಪಕ್ಷ ನಾನು ಜೈ ಹಾಗಾದ್ರೆ ನೀವೆಲ್ಲ ಬಾಯಿ ಮುಚ್ಕೊಂಡು ತಂದಿರೋ ವಸ್ತುನ ನೋಡಿ ಖುಷಿ ಪಡಿ ಹಾಗಾದ್ರೆ ಈ ಉಂಗುರ ಪ್ಯಾಂಟ್ ಶರ್ಟ್ ಎಲ್ಲ ಧೀರಜ್ಗ ಇನ್ನೇನ್ ನಿಂದು ಅನ್ಕೊಂಡ್ಯಾ ನಾನು ಮದುವೆಗಾದ್ರೂ ಒಂದು ಪ್ಯಾಂಟ್ ಶರ್ಟ್ ಹಾಕೋಣ ಅಂತಿದ್ದೆ ಅಪ್ಪ ನಾಳೆ ಮದುವೆ ಅಲ್ಲ ಎಂಗೇಜ್ಮೆಂಟ್ ಸರಿ ಮದುವೆಗೆ ಹಾಕೋತೀರಿ ಸರಿಗಿದ್ದೀರಿ ನೀವೆಲ್ಲ ಅವನೊಬ್ಬ ಆದಿ ಮಾನವ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅವನಿಗೆ ಕಾಮನ್ ಸೆನ್ಸೇ ಇಲ್ಲ